ಸಿಎಂ ಸಿದ್ದರಾಮಯ್ಯ ಅವರನ್ನು ಟ್ವಿಟ್ ಮಾಡಿದರಂತೆ ಬಜೆಟ್ ಮಂಡನೆಗೂ ಮುನ್ನ. ನನ್ನ ಪ್ರೀತಿಯ ಕನ್ನಡ ಬಂಧುಗಳೇ, ಅವರು ಟ್ವಿಟ್ ಅಲ್ಲಿ ಆರಂಭದಲ್ಲಿದ್ದು, ಜನತೆಯೇ ನನ್ನ ಪಾಲಿನ ಜನಾರ್ದನರು, ಕೆಲವೇ ಹೊತ್ತಿನಲ್ಲಿ ನನ್ನ 14ನೆಯ ಬಜೆಟ್ ಅನ್ನು ಮಂಡಿಸಲಿದ್ದೇನೆ ಅನ್ನೋದನ್ನ ಸಿದ್ದರಾಮಯ್ಯನವರು ತಮ್ಮ ಟ್ವಿಟ್ಟಲ್ಲಿ ಹಾಕಿದ್ದಾರೆ. ನನ್ನ ಮತ್ತು ನನ್ನ ಸರ್ಕಾರದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಓಕೆ, ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ಮೂಲ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಕರ್ನಾಟಕ ಮಾದರಿಯ ಆಡಳಿತ ನೀಡುವ ಪ್ರಯತ್ನ ಮುಂದುವರಿಯುತ್ತೆ. ರಾಜಕೀಯ ಪ್ರೇರಿತ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡಬೇಡಿ. ಹೋ ಹೋ ಹೋ, ಓಕೆ, ನುಡಿದಂತೆ ನಡೆಯುತ್ತೇನೆ, ಇದು ನಾನು ನೀಡುವ ಅತ್ಯುನ್ನತ ಗ್ಯಾರಂಟಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಟ್ವೀಟ್ ಮೂಲಕವಾಗಿ ಹೇಳಿದ್ದಾರೆ. ಅಂದರೆ ಅದರ ಅರ್ಥ ಏನಂತ ಮಾಡ್ಕೊಳ್ಬೇಕು. ಕೆಲವೊಂದಿಷ್ಟುಗಳು ಆಗುತ್ತೆ, ಕೆಲವೊಂದಿಷ್ಟುಗಳನ್ನು ಸಹಿಸ್ಕೊಳ್ಬೇಕು, ಟೀಕೆ ಟಿಪ್ಪಣಿಗಳನ್ನು ಕಿವಿಗೊಡಬೇಡಿ ಅಂತ ಹೇಳಿದ್ದಾರೆ. ಸೊ ಅವರ ಬಜೆಟ್ನ ವಿಚಾರದಲ್ಲಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬರುತ್ತೆ ಅನ್ನೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಅದಕ್ಕೆ ಯಾವುದು ಕಿವಿಗೊಡಬೇಡಿ ಅನ್ನೋದನ್ನು ಮೊದಲನೇ ಆಂಟಿಸಿಪೇಟರಿ ಬೇಲ್ ಹಾಕಿದ್ದಾರೆ ಸಿದ್ದರಾಮಯ್ಯನವರೀಗ. ಎಲ್ಲರಿಗೂ ಕೂಡ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥದ್ದನ್ನು ಮೂಲಮಂತ್ರ ಜೊತೆಗೆ ಇದೆ. ಇನ್ನು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಸ್ನೇಹಿತರೆ, ನೋಡಿ, ಓಪನ್ ಮಾಡಿದ ನೀರು ಬಾಟ್ಲು ಕೊಡಿ. ಸ್ನೇಹಿತರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ಬಹಳ ಕಪ್ಪು ದಿನ, ಇಟ್ ಇಸ್ ಎ ಬ್ಲ್ಯಾಕ್ ಡೇ ಆನ್ ಡೆಮೋಕ್ರಸಿ. ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು,